वेलकम टू स्मार्ट सिलेबस विद्यार्थी ना निम्न एंटने तरगति गणित भाग बंद नाकने अध्याय चतुर्भुज परिचय सो अध्ययन विद्यार्थी अध्याय संबंध पट्टे अभ्यास नाक पॉइंट फोर आलमोस्ट कंप्लीट मी अर्थ हिंदी वीडियो दिन हतने प्रश्न कंप्लीट मी सो तमेंगे अभ्यास केवल एरु समस्या उल्दी हन हूँ अवीडियो कंप्लीट मोण सो तब कंप्लीट वीडियो नोड़ कंप्लीट अभ्यास तम फीडबुक चेन्नागि पड़को ओके इंत बहुत इनफर्मेशन बरता है अगर चैनल सब्सक्राइब बेल आइकन मत्ते निम्म फ्रेंड्स के साथ वीडियो शेयर मी बनी अभ्यास 4.3 ना कंप्लीट मोण सो विद्यार्थी एंटने तरगति गणित नाकने अध्याय चतुर्भुज परिचय अभ्यास 4.3 सो दिस इज एक्सरसाइज 4.3 सो इत बंद हन समस्या सो वो विषय विद्यार्थी ना हिंदी वीडियो दी नोड़ी ईन हतने समस्या अब समांतर चतुर्भुज के संबंधी आगे अब त्रापिज्य के संबंध पट्ट समस्या आगे अदे प्रकार यह हन समस्या हनरने समस्या ಇದರರ್ಥ ನಾವು ಮೊದಲ 9 ಸಮಸ್ಯೆಗಳನ್ನು ಸಮಾಂತರ ಚತುರ್ಭುಜದ ಆಧಾರ ಮೇಲೆ ಸಾಲ್ವ್ ಮಾಡ್ಕೊಂಡಿದ್ದೀವಿ ಈಗ ಕೊನೆಯ ಈ 3 ಸಮಸ್ಯೆಗಳು ತ್ರಾಪಿಜ್ಯಕ್ಕೆ ಸಂಬಂಧಪಟ್ಟಂತ ಇರುವಂತ ಸಮಸ್ಯೆಗಳು ಸೋ ಹಿಂದಿನ ಎಲ್ಲ 9 ಸಮಸ್ಯೆಗಳಲ್ಲಿ ನಾವು ಸಮಾಂತರ ಚತುರ್ಭುಜದ ಬಾಹುಗಳ ಗುಣಲಕ್ಷಣ ಕೋನಗಳ ಗುಣಲಕ್ಷಣ ಹಾಗೂ ಕರ್ಣಗಳ ಗುಣಲಕ್ಷಣವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಸಾಲ್ವ್ ಮಾಡ್ಕೊಂಡಿದ್ವಿ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಈ 3 ಸಮಸ್ಯೆಗಳಲ್ಲಿ ಅಂದ್ರೆ 10 11 12 ರಲ್ಲಿ ತ್ರಾಪಿಜ್ಯದ ಕುರಿತು ನಾವು ಸಾಲ್ವ್ ಮಾಡ್ಕೊಳ್ತಾ ಇದೀವಿ ಆದರೆ ಇಲ್ಲಿ ನಾವು ಒಂದೇ ಒಂದು ಗುಣಲಕ್ಷಣವನ್ನ ತ್ರಾಪಿಜ್ಯದ ಗುಣಲಕ್ಷಣವನ್ನ ಯೂಸ್ ಮಾಡಲಿದ್ದೀವಿ ಸೋ ಅದೊಂದು ಗುಣಲಕ್ಷಣ ತಮಗೆ ತಿಳಿದಿದ್ರೆ ಈ ತ್ರಾಪಿಜ್ಯದ ಸಮಸ್ಯೆಗಳು ತುಂಬಾನೇ ಈಸಿ ಸೋ ಯಾವುದಪ್ಪ ಗುಣ ಅಂತಂದ್ರೆ ಒಂದು ತ್ರಾಪಿಜ್ಯ ನೋಡಿ ಸೋ ತ್ರಾಪಿಜ್ಯ ಅಂದ್ರೆ ನಮಗೆ ಈಗಾಗಲೇ ತಿಳಿದಿದೆ ಸೋ ಒಂದು ಜೊತೆ ಬಾಹುವ ಸಮಾಂತರ ಸೋ ತಾ ಇಲ್ಲಿ ನೋಡಬಹುದು AB ಸಮಾಂತರ DC ಅಂತ ನೀಡಲಾಗಿದೆ ಇದರರ್ಥ ಈ AB ಮತ್ತು ಈ DC ಒಂದಕ್ಕೊಂದು ಸಮಾಂತರ ಇವು ಇದರರ್ಥ ಇವೆರಡು ಟ್ರೈನ್ ನ ಟ್ರ್ಯಾಕ್ ತರ ನೆನಪಿದಲ್ಲ ವರ್ಡ್ ट्रेन ट्रैक अंदर समांतर बाहुगळु आदरे ई एडी मत्तु बीसी गळु इवु समांतरवागिल्ल एकप्प अंद्रे तावु एडी न जस्ट हागे कल्पने माड्कोळ्ळि इदु हीगे बेळेयुत्ता होगुत्ते बीसी सह हागे बेळेयुत्ता होगुत्ते सो एरडु बंदबिट्टु ओंदु पॉइंट नल्लि सेरुत्तवे इदर अर्थ अवु समांतर रेखेगळल्ल एकेंद्रे समांतर रेखेयु एंदु सेरोदिल्ल रेल्वे ट्रैक एंदु सेरोदिल्ल नेनपिदेयल्ल अदे रीति नोडि सो इल्लि ई चिन्हे इदेयल्ल ई चिन्हे नोडि ಇದನ್ನು ಸಮಾಂತರ ಚಿಹ್ನೆ ಅಂತ ನಾವು ಹೇಳ್ತೀವಿ ಸೋ ಇದರ ಬದಲಾಗಿ ಹಿಂದಿನ ಸಮಸ್ಯೆ ಏನು ಕೊಡ್ತಿದ್ರಪ್ಪ ಅಂತಂದ್ರೆ AB UDC ಗೆ ಸಮಾಂತರ ಆಗಿದೆ ಅಂತ ಈ ರೀತಿ ಬರೀತಿದ್ರು ಅದರಲ್ಲಿ ಜಸ್ಟ್ ಎರಡು ಲೈನ್ ಗಳನ್ನು ಹೇಳಲಾಗಿದೆ ಸೋ ಇದನ್ನ ಹೇಗೆ ಓದಬೇಕಪ್ಪ ಅಂತಂದ್ರೆ AB ಸಮಾಂತರ DC ಇದರ ಅರ್ಥ AB UDC ಗೆ ಸಮಾಂತರವಾಗಿದೆ ಅಂತ ನಾವು ತಿಳಿದುಕೊಳ್ಳಬಹುದು ಸೋ ಇಲ್ಲಿ ಒಂದು ಈ DC ಮತ್ತು AB ಗಳು ಸಮಾಂತರ ಸೋ ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದರೆ ಅದು ತ್ರಾಪಿಜ್ಯ ನೆನಪಿರಬೇಕು ಒಂದು ಚತುರ್ಭುಜದಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಅವು ಸಮಾಂತರವಾಗಿದ್ದರೆ ಅದು ತ್ರಾಪಿಜ್ಯ ಅಂತ ನಾವು ಇಲ್ಲಿ ಹೇಳ್ತೀವಿ ಸೋ ಇದು ಸಮಾಂತರವಾಗಿದೆ DC ಯು AB ಗೆ ಸಮಾಂತರ ಆಗಿದೆ ಸಮಾಂತರ ಆದಾಗ ವಿದ್ಯಾರ್ಥಿಗಳೇ ಈ ಕೋನ ಮತ್ತು ಈ ಕೋನ ಇದೆಯಲ್ಲ ಈ ಎರಡು ಕೋನವನ್ನು ಸೇರಿಸಿದರೆ 180 ಡಿಗ್ರಿ ಬರುತ್ತೆ ಸೋ ಈ ಗುಣಲಕ್ಷಣವನ್ನೇ ನಾವು 10ನೇ ಸಮಸ್ಯೆಯಲ್ಲಿ ಸಹ ಯೂಸ್ ಮಾಡಿದ್ವಿ ಅದೇ ರೀತಿ 12ನೇ ಸಮಸ್ಯೆಯಲ್ಲಿ ನಾವು ಅದನ್ನ ಯೂಸ್ ಮಾಡಲಿದ್ದೀವಿ ಸೋ ಇದರ ಅರ್ಥ ವಿದ್ಯಾರ್ಥಿ ಇವೆರಡನ್ನ ಸೇರಿಸಿದ್ರೆ 180 ಡಿಗ್ರಿ ಬರಬೇಕು ಆ 180 ಡಿಗ್ರಿಯಲ್ಲಿ ಇದು 120 ಈಗಾಗಲೇ ಇದೆ ಇದರ ಅರ್ಥ ಉಳಿದ ಕೋನ ಎಷ್ಟು 60 ಡಿಗ್ರಿ ನೋಡಿ ಸೋ ಇಷ್ಟೇ ನೋಡಿ ಸಮಸ್ಯೆ ಇದನ್ನೇ ನಾವೀಗ ಬರೆದುಕೊಳ್ಳಬೇಕು ಸೋ ಸೊಲ್ಯೂಷನ್ ನಲ್ಲಿ ಮೊದಲಿಗೆ ಕೊಟ್ಟಂತ ಒಂದು ವಿಷಯವನ್ನ ಬರ್ಕೊಳ್ಳಿ ಅಂದ್ರೆ ದತ್ತವನ್ನ ಬರ್ಕೊಳ್ಳಿ ಏನು AB ಸಮಾಂತರ DC ಸೋ AB ಸಮಾಂತರ DC ಈ ಮೇಲಿನ ರೇಖೆಗಳನ್ನ ಅಂದ್ರೆ ಈ ಮೇಲಿನ ರೇಖೆ ನಾನು ಬರಿತಾ ಇಲ್ಲ ಆ ರೇಖೆ ಜಸ್ಟ್ DC ಒಂದು ರೇಖೆ ಅಂತ ಹೇಳ್ತಾ ಇದೆ ಸೋ ಆ ರೇಖೆ ಬರೆಯುವಂತ ಅವಶ್ಯಕತೆ ಇಲ್ಲ ಸೋ AB ಮತ್ತು DC ಇದು ಸಮಾಂತರವಾಗಿವೆ ಪ್ಲಸ್ ಮತ್ತೆ ನೀಡಿದ್ದಾರೆ ಹಾ ಚಿತ್ರದಲ್ಲಿ ನೋಡಿ ಕೋನ ಬಿ 120 ಡಿಗ್ರಿ ಅಂತ ನೀಡಿದ್ದಾರೆ ಕೋನ ಬಿ 120 ಡಿಗ್ರಿ ಏನನ್ನ ಕಂಡುಕೊಬೇಕು ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ ಇಲ್ಲಿ ಎಂ ಅಂದ್ರೆ ನೆನಪಿದೆಯಲ್ಲ ಎಂ ಎಂದ್ರೆ ಇದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಬೆಲೆ ಅಂತ ಇದರ ಅರ್ಥ ಓಕೆ ಇಲ್ಲಿ ವಿದ್ಯಾರ್ಥಿಗಳು ಈಗ ಕೋನ್ ಬಿ ಮತ್ತು ಕೋನ್ ಸಿ ಕೋನ ಬಿ ಮತ್ತು ಕೋನ ಸಿ ಇವೆರಡನ್ನ ಸೇರಿಸಿದರೆ 180 ಡಿಗ್ರಿ ಏಕೆಂದರೆ ತ್ರಾಪಿಜ್ಯದ ಪಾರ್ಶ್ವ ಕೋನಗಳ
ಮೊತ್ತ ಅದು 180 ಡಿಗ್ರಿಗೆ ಸಮ ಓಕೆ ಈಗ ಕೋನ ಬಿ ನ ಬೆಲೆ ಎಷ್ಟು ಇದು 120 ಡಿಗ್ರಿ ಪ್ಲಸ್ ಕೋನ್ ಸಿ ನಾವು ಕಂಡು ಹಿಡಿಯಬೇಕು 180 ಹಾಗೆ ಇರಲಿ ಈಗ 120 ಆ ಬದಿಗೆ ಕಳುಹಿಸಿ ಸೊ ಅವಾಗ ಏನು ಉಳಿಯುತ್ತೆ ನೋಡಿ ಕೋನ್ ಸಿ ಮಾತ್ರ ಉಳಿಯುವುದು 180 ಡಿಗ್ರಿ ಅಲ್ಲಿಯೇ ಇದೆ ಈ 120 ಈ ಬದಿಗೆ ಕಳುಹಿಸಿದರೆ ಮೈನಸ್ 120 ಡಿಗ್ರಿ ಸೊ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ ಎಷ್ಟಾಗುತ್ತೆ ವೆರಿ ಗುಡ್ 60 ಡಿಗ್ರಿ ಸೊ ಇದು ನೋಡಿ ಕೋನ್ ಸಿ ನ ಬೆಲೆ ತೀತಲ ವಿದ್ಯಾರ್ಥಿಗಳು ಯಾವ ರೀತಿ ಕಂಡುಕೋಬೇಕಂತ ಸೊ ಜಸ್ಟ್ ಒಂದೇ ಗುಣಲಕ್ಷಣ ಯೂಸ್ ಮಾಡಿದ್ದೀವಿ ಸೊ ದಿಸ್ ಈಸ್ 11th ಸಮ್ ಸೊ ಇದು 11ನೇ ಸಮಸ್ಯೆ ಕಂಪ್ಲೀಟ್ ಆಯ್ತು ಸೊ ಇದರರ್ಥ ಇನ್ನು ಈ ಅಭ್ಯಾಸದಲ್ಲಿ ಕೊನೆಗೆ ಒಂದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನು ಸಹ ಕಂಪ್ಲೀಟ್ ಮಾಡ್ಕೊಳ್ಳೋಣ ಬನ್ನಿ ಸೊ ವಿದ್ಯಾರ್ಥಿಗಳು 12ನೇ ಸಮಸ್ಯೆ ಸೊ ಈ ಚಿತ್ರದಲ್ಲಿ ಎಸ್ ಪಿ ಸಮಾಂತರ ಆರ್ ಕ್ಯೂ ಎಸ್ ಪಿ ಹಾ ಇಲ್ಲಿದೆ ನೋಡಿ ಎಸ್ ಪಿ ಇದು ಸಮಾಂತರ ಆರ್ ಕ್ಯೂ ಸೊ ಇದರರ್ಥ ಮತ್ತೆ ಒಂದೇ ಜೊತೆ ಬಾಹುಗಳು ಇದರರ್ಥ ಇದು ಮತ್ತೆ ತ್ರಾಪಿಜ್ಯ ಓಕೆ ಕೋನ್ ಪಿ ಮತ್ತು ಕೋನ್ ಎಸ್ ಗಳ ಅಳತೆಗಳನ್ನ ಕಂಡು ಹಿಡಿಯಿರಿ ಸೊ ಇದು ಒಂದು ಕ್ವಶನ್ ನಂತರ ಮತ್ತೆ ಕ್ವಶನ್ ಇದೆ ಅದನ್ನ ಆಮೇಲೆ ತಿಳಿದುಕೊಳ್ಳೋಣ ಸೊ ಜಸ್ಟ್ ಇಷ್ಟೇ ನಾವೀಗ ಸಾಲ್ವ್ ಮಾಡ್ಕೊಳ್ಳೋಣ ಸೊ ಕೋನ ಪಿ ಮತ್ತು ಕೋನ್ ಎಸ್ ಗಳ ಬೆಲೆಗಳನ್ನ ಕಂಡು ಹಿಡಿಯಿರಿ ಅಂತ ಇಲ್ಲಿ ಕೇಳಲಾಗಿದೆ ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳು ಕೋನ ಪಿ ಇಲ್ಲಿದೆ ಕೋನ ಎಸ್ ಇಲ್ಲಿದೆ ಅದಲ್ಲದೆ ಇಲ್ಲಿ ಕೋನ್ ಕ್ಯೂ ನ ಬೆಲೆಯನ್ನ ನೀಡಲಾಗಿದೆ ಇದು 130 ಡಿಗ್ರಿ ಕೋನ ಆರ್ ನ ಬೆಲೆಯನ್ನು ಸಹ ನೀಡಲಾಗಿದೆ ಏಕಪ್ಪ ಅಂತ ಕೇಳ್ತೀರಲ್ಲ ಇಲ್ಲಿ ನೋಡಿ ಈ ಚಿಹ್ನೆ ನೆನಪಿರ್ಬೇಕಲ್ಲ ಇದು 90 ಡಿಗ್ರಿಯ ಕೋನ ಇದರರ್ಥ ಇದು 90 ಡಿಗ್ರಿ ಸೊ ಇದು 90 ಡಿಗ್ರಿ ಇದು 130 ಡಿಗ್ರಿ ಈಗ ಮತ್ತೆ ತ್ರಾಪಿಜ್ಯದ ಪಾರ್ಶ್ವಕೋನಗಳ ಮೊತ್ತ 180 ಸಮ ಇದರರ್ಥ ಇವೆರಡನ್ನ ಸೇರಿಸಿದ್ರೆ 180 ಬರಬೇಕು ಇವೆರಡನ್ನ ಸೇರಿಸಿದ್ರೆ 180 ಬರಬೇಕು ಈ ಐಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪಿ ಮತ್ತು ಎಸ್ ಗಳನ್ನ ಕಂಡು ಹಿಡಿಯಬಹುದು ಸೊ ಸೊಲ್ಯೂಷನ್ ನಲ್ಲಿ ಮೊದಲಿಗೆ ಎಸ್ ಪಿ ಸಮಾಂತರ ಆರ್ ಕ್ಯೂ ಅಂತ ನೀಡಲಾಗಿದೆ ನೆಕ್ಸ್ಟ್ ಕೋನ ಕ್ಯೂ ಇದು 130 ಡಿಗ್ರಿ ಕೋನ ಆರ್ ಇದು 90 ಡಿಗ್ರಿ ಹೌದಲ್ಲ ಈಗ ನಾವು ಮೊದಲಿಗೆ ಕೋನ ಪಿ ಅನ್ನ ಕಂಡುಕೊಳ್ಳೋಣ ಸೊ ಇಲ್ಲಿ ಪಿ ಮತ್ತು ಕ್ಯೂಗಳ ಮೊತ್ತ 180 ಸಮ ಕೋನ ಪಿ ಪ್ಲಸ್ ಕೋನ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಏಕೆ ಮತ್ತೆ ಅದೇ ಕಾರಣ ವಿದ್ಯಾರ್ಥಿಗಳು ಏನು ತ್ರಾಪಿಜ್ಯದ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಓಕೆ ಕೋನ ಪಿ ಎಷ್ಟಿದೆ ಅದು ನಮ್ಗೆ ತಿಳಿದಿಲ್ಲ ಅದನ್ನ ನಾವು ಹಾಗೆ ಪಾರ್ಕೊಳ್ಳೋಣ ಪ್ಲಸ್ ಕೋನ ಕ್ಯೂ ಎಷ್ಟಿದೆ ಅದು 130 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಸೊ ಕೋನ ಪಿ ಹಾಗೆ ಉಳಿಯಲಿ 130 ಆ ಬದಿಗೆ ಕಳುಹಿಸಿ ಸೊ ಕೋನ ಪಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಸೊ ಇದು ಆ ಬದಿಗೆ ಹೋದ್ರೆ ಮೈನಸ್ ಆಗುತ್ತೆ ನೆನಪಿದೆಯಲ್ಲ ಸೊ 130 ಡಿಗ್ರಿ ಸೊ ಕೋನ ಪಿ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ ಎಷ್ಟಾಯ್ತು ಇದು 50 ಡಿಗ್ರಿ ಸೊ ನೋಡಿ ಪಿ ನ ಬೆಲೆ ನಮಗೆ ದೊರೆಯಿತು ಇದೇ ಪ್ರಕಾರ ವಿದ್ಯಾರ್ಥಿ ಈಗ ಎಸ್ ನ ಬೆಲೆಯನ್ನ ಕಂಡುಕೊಂಡ ಬನ್ನಿ ಈಗ ಎಸ್ ನ ಬೆಲೆ ಕಂಡುಕೋಬೇಕಪ್ಪ ಅಂದ್ರೆ ಎಸ್ ಮತ್ತು ಆರ್ ಗಳ ಸಂಬಂಧವನ್ನು ನಾವು ಇಲ್ಲಿ ಬರೆಯಬೇಕು ಕೋನ ಎಸ್ ಪ್ಲಸ್ ಕೋನ ಆರ್ ಇವೆರಡನ್ನ ಸೇರಿಸಿದರೆ 180 ಡಿಗ್ರಿ ಏಕೆ ಮತ್ತೆ ಇದೇ ಕಾರಣ ತ್ರಾಪಿಜ್ಯದ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅಷ್ಟು ಇಲ್ಲಿ ತಾವು ಬರೆದ್ಕೊಂಡ್ಬಿಡಿ ಓಕೆ ತಾವೇ ಬರ್ಕೊಳ್ಳಿ ಇದೇ ಒಂದು ವಾಕ್ಯವನ್ನು ಇಲ್ಲಿ ತಾವು ಬರ್ಕೋಬಹುದು ಎಸ್ ನ ಬೆಲೆ ಆಹಾ ಅದು ನಮ್ಗೆ ತಿಳಿದಿಲ್ಲ ಸೊ ಅದನ್ನ ಹಾಗೆ ಬರ್ಕೊಳ್ಳಿ ಕೋನ್ ಆರ್ ನ ಬೆಲೆ ಇದು 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ 90 ಆ ಬದಿಗೆ ಕಳುಹಿಸಿ ಆದ್ದರಿಂದ ಕೋನ ಎಸ್ ಇಸ್ ಈಕ್ವಲ್ ಟು ಈಗಾಗಲೇ ಅಲ್ಲಿ 180 ಡಿಗ್ರಿ ಇದೆ ಈ 90 ಆ ಬದಿಗೆ ಬಂದರೆ ಮೈನಸ್ 90 ಡಿಗ್ರಿ ಸೊ ಕೋನ ಎಸ್ ಇಸ್ ಈಕ್ವಲ್ ಟು 180 ಮೈನಸ್ 90 ಎಷ್ಟಾಯ್ತು 90 ಡಿಗ್ರಿ ಸೊ ಇದರರ್ಥ ವಿದ್ಯಾರ್ಥಿಗಳೇ ಕೋನ ಎಸ್ ನ ಬೆಲೆ ಇದು 90 ಡಿಗ್ರಿ ಸೊ ನೋಡಿ ನಮ್ಗೆ ಪಿ ಕೋನವನ್ನು ಕೇಳಲಾಗಿತ್ತು ಅದನ್ನ ಕಂಡು ಹಿಡಿದಿದ್ವಿ ನೆಕ್ಸ್ಟ್ ಎಸ್ ಕೋನದ ಬೆಲೆಯನ್ನು ಕೇಳಲಾಗಿತ್ತು ಅದನ್ನು ಸಹ ಕಂಡು ಹಿಡಿದಿದ್ವಿ ಸೊ ಪಿ ಅಂಡ್ ಎಸ್ ಎರಡು ಕೋನಗಳ ಅಳತೆಗಳನ್ನ ಕಂಡು ಹಿಡಿಯಲಾಗಿದೆ ಸೊ ಪ್ರಶ್ನೆ ಎಂಡ್ ಆಯ್ತು ಆದರೆ ಇಲ್ಲಿ ಮತ್ತೊಂದು ವಾಕ್ಯವನ್ನ ನೀಡಲಾಗಿದೆ ವಿದ್ಯಾರ್ಥಿ ಏನು
ಕೋನ ಆರ್ನ ಬೆಲೆಯನ್ನು ಕಂಡುಹಿಡಿದ ನಂತರ ಸೊ ಆರ್ನ ಬೆಲೆ ಎಷ್ಟಿದೆ ಇದು 90 ಡಿಗ್ರಿ ಇದನ್ನು ಕಂಡುಹಿಡಿದ ನಂತರ ಕೋನ್ ಪಿನ ಬೆಲೆಯನ್ನು ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚು ವಿಧಾನಗಳಿವೆ ಅಂತ ಇಲ್ಲಿ ಕೇಳಲಾಗಿದೆ ಸೊ ವಿದ್ಯಾರ್ಥಿಯಲ್ಲಿ ಕೋನ್ ಪಿನ ಬೆಲೆಯನ್ನು ಯಾವ ರೀತಿ ಕಂಡುಕೋಬೇಕು ಅನ್ನೋದನ್ನು ನೋಡಿದೀವಿ ಸೊ ಈ ಮೆಥಡ್ ಅನ್ನು ಬಿಟ್ಬಿಟ್ಟು ಮತ್ತೆ ಯಾವ್ದಾದ್ರು ವಿಧಾನ ಇದೆ ಯಾವ್ದಾದ್ರು ಮೆಥಡ್ ಇದೆ ಪಿನ ಕಂಡುಕೊಳ್ಳಿಕ್ಕೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ವಿದ್ಯಾರ್ಥಿಗಳು ಹೌದು ಕಂಡು ಹಿಡಿಯಬಹುದು ಅಪ್ಪಂದ್ರೆ ವಿದ್ಯಾರ್ಥಿಗಳು ಇದು ನೋಡಿ ಇದು 130 ಡಿಗ್ರಿ ಇದೆ ಇದು 90 ಡಿಗ್ರಿ ಇದೆ ಸೊ ಇದನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಾವು ಎಸ್ ಕೋನವನ್ನ ಕಂಡು ಹಿಡಿಯಬಹುದು ಇಲ್ಲಿ ಕಂಡಿದ್ದೀವಿ ನೋಡಿ ಸೊ ಇದು ಸಹ 90 ಸೊ 130 + 90 + 90 ಇನ್ನು ಒಂದು ಚತುರ್ಭುಜದ ನಾಲ್ಕು ಕೋನಗಳ ಮೊತ್ತ 360 ಡಿಗ್ರಿಗೆ ಸಮ ಅದರಲ್ಲಿ ಮೂರು ಕೋನಗಳ ಬೆಲೆ ನಮಗೆ ತಿಳಿದಿದೆ ಸೊ ಕೋನ್ ಪಿ ಅನ್ನ ಈಸಿಯಾಗಿ ಕಂಡು ಹಿಡಿಯಬಹುದು ಹೌದಲ್ಲ ಸೊ ಈ ಒಂದು ವಿಧಾನ ಇಲ್ಲೇ ನಾವು ಕಂಡುಕೋಬಹುದು ಇದರ ಅರ್ಥ ಒಂದಕ್ಕಿಂತ ಹೆಚ್ಚು ವಿಧಾನ ಇದೆ ಮೊದಲಿಗೆ ಅದನ್ನು ಹೌದು ಅಂತ ಬರೆದುಕೊಳ್ಳೋಣ ನೆಕ್ಸ್ಟ್ ಈಗ ಈ ನಾಲ್ಕು ಕೋನ ಟೋಟಲ್ ಮಾಡ್ಕೊಂಡ್ಬಿಡಿ ಇದು ಕೋನ ಕ್ಯೂ ಪ್ಲಸ್ ಕೋನ ಆರ್ ಪ್ಲಸ್ ಕೋನ ಎಸ್ ಪ್ಲಸ್ ಕೋನ ಪಿ ನಾಲ್ಕು ಕೋನಗಳ ಮೊತ್ತ 360 ಡಿಗ್ರಿಗೆ ಸಮ ಓಕೆ ಕೋನ ಕ್ಯೂ ನ ಬೆಲೆ ಎಷ್ಟು ನೋಡಿ ಇದು 130 ಡಿಗ್ರಿ ಪ್ಲಸ್ ಕೋನ್ ಆರ್ ನ ಬೆಲೆ ಇದು 90 ಡಿಗ್ರಿ ಪ್ಲಸ್ ಕೋನ ಎಸ್ ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ ಸೊ ಅದು 90 ಡಿಗ್ರಿ ಕೋನ ಪಿ ನಾವು ಈಗಾಗಲೇ ಕಂಡುಹಿಡಿದಿದ್ದೀವಿ ಅಂತ ತಾವು ಇಲ್ಲಿ 50 ಅಂತ ಬರ್ಕೋಬೇಡಿ ಏಕೆಂದ್ರೆ ನಾವು ಕೋನ ಪಿ ಅನ್ನ ಎರಡನೇ ವಿಧಾನದಿಂದ ಕಂಡು ಹಿಡಿತಾ ಇದೀವಿ ಸೊ ಅದನ್ನ ಹಾಗೆ ಬರ್ಕೊಳ್ಳಿ ಕೋನ ಪಿ ಇಸ್ ಈಕ್ವಲ್ ಟು 360 ಡಿಗ್ರಿ ಇನ್ನು ಈ ಮೂರು ಕೋನ ಟೋಟಲ್ ಮಾಡ್ಕೊಂಡ್ಬಿಡಿ 90 + 90 = 180 180 + 130 = 310 ಡಿಗ್ರಿ ಪ್ಲಸ್ ಕೋನ ಪಿ ಇಸ್ ಈಕ್ವಲ್ ಟು 360 ಡಿಗ್ರಿ ಈಗ ನಾವು ಕೋನ ಪಿ ನ ಬೆಲೆನ ಕಂಡುಕೋಬೇಕು ಸಿ 360 ಡಿಗ್ರಿ ಹಾಗೆ ಇರ್ಲಿ ಈ 310 ಎಲ್ ಎಚ್ ಎಸ್ ನಿಂದ ಆರ್ ಎಚ್ ಎಸ್ ಗೆ ಕರೆದುಕೊಂಡು ಬನ್ನಿ ಆವಾಗ ಅದರ ಚಿಹ್ನೆ ಚೇಂಜ್ ಹೌದಲ್ಲ ಸೊ ಕೋನ ಪಿ ಇಸ್ ಈಕ್ವಲ್ ಟು 360 - 310 ಇದು 50 ಡಿಗ್ರಿ ಸೊ ಇದು ನೋಡಿ ನಮಗೆ ಬೇಕಾದಂತ ಪಿ ನ ಬೆಲೆ ಇನ್ನೊಂದು ವಿಧಾನದಿಂದ ಸೊ ಆಕ್ಚುಲ್ ಆಗಿ ವಿದ್ಯಾರ್ಥಿ ಪ್ರಶ್ನೆ ಇಲ್ಲಿಗೆ ಮುಗಿದಿದೆ ಅಂದ್ರೆ ಇದರ ಉತ್ತರ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಇದೊಂದು ಜಸ್ಟ್ ನಮಗೆ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇರಬೇಕು ಎಕ್ಸ್ಟ್ರಾ ಒಂದು ನಾಲೆಜ್ ಇರಬೇಕಂತ ಹೇಳಿ ಆ ಉದ್ದೇಶದಿಂದ ಈ ಸಮಸ್ಯೆನ ಈ ರೀತಿ ಕೇಳಲಾಗಿದೆ ಆದ್ರೆ ಆಕ್ಚುಲ್ ಸಮ್ ಅಂದ್ರೆ ಆಕ್ಚುಲ್ ಸಮಸ್ಯೆ ಇಲ್ಲಿ ಕಂಪ್ಲೀಟ್ ಆಗಿದೆ ವಿದ್ಯಾರ್ಥಿಗಳು ಸೊ ವಿದ್ಯಾರ್ಥಿ ಇದರೊಂದಿಗೆ ನಾವು ನಿಮ್ಮ ಅಭ್ಯಾಸ 4.3 ರ 12 ಸಮಸ್ಯೆಗಳ ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ ಸೊ ಇದರ ಇನ್ನು ನಂತರ ಬರುವುದು ಅಭ್ಯಾಸ 4.4 ಹಾಗೂ ಅದರ ಪರಿಚಯ ಬಿಡು ಸೊ ಯಾವ ರೀತಿ 4.3 ತಿಳ್ಕೊಳ್ಳಿಕ್ಕೆ ಒಂದು ಪರಿಚಯ ಬಿಡಿ ಇತ್ತಲ್ಲ ಅಲ್ಲಿ ಸಮಾಂತರ ಚತುರ್ಭುಜದ ಹಾಗೂ ಬಹಳಷ್ಟು ಚತುರ್ಭುಜ ಲಕ್ಷಣ ನಾವಲ್ಲಿ ಡಿಸ್ಕಸ್ ಮಾಡಿದ್ವಿ ಅದೇ ಪ್ರಕಾರ ಈಗ ನೆಕ್ಸ್ಟ್ ಅಭ್ಯಾಸ ಕೂಡ ವಿದ್ಯಾರ್ಥಿಗಳು 4.4 ತಿಳ್ಕೊಬೇಕಪ್ಪ ಅಂತಂದ್ರೆ ಅದರ ಮುಂಚೆ ಬರುವಂತ ಪರಿಚಯವನ್ನು ತಾವು ನೋಡಿರ್ಲೇಬೇಕು ಹಾಗೂ ತಿಳಿದುಕೊಂಡಿರ್ಲೇಬೇಕು ಅಂದಾಗ ಮಾತ್ರ ನಮ್ಗೆ ಅಭ್ಯಾಸ 4.4 ಈಸಿ ಆಗೋದು ಹಾ 4.4 ಈಗಾಗ್ಲೇ ಈಸಿ ಒಂದು ಅಭ್ಯಾಸನೇ ಇದೆ ಸೊ ಅದನ್ನ ನಾವು ಬಿಡಿಸಿಕೊಳ್ಳೋಣ ಸೊ ವಿದ್ಯಾರ್ಥಿ ಇದ ನಂತರ ನಮ್ಮ ಒಂದು ಚಾನೆಲ್ ಅಲ್ಲಿ ನಿಮ್ಮ 8ನೇ ತರಗತಿ 5ನೇ ಅಧ್ಯಾಯ ಅದು ವರ್ಗಗಳು ಮತ್ತು ವರ್ಗಮೂಲಗಳು ಬರ್ತಾ ಇದೆ ಸೊ ಈಗಾಗಲೇ ಈ ಕಂಪ್ಲೀಟ್ ಟಾಪಿಕ್ ರೆಡಿ ಆಗಿದೆ ಸೊ ಜಸ್ಟ್ ಈ 4ನೇ ಟಾಪಿಕ್ ಮುಗಿಯುವಂತ ವೇಟ್ ಮಾಡ್ತಾ ಇದ್ದೀನಿ ಒಂದ್ ಬಾರಿ ಈ 4ನೇ ಟಾಪಿಕ್ ಕಂಪ್ಲೀಟ್ ಆದ್ಮೇಲೆ 5ನೇ ಟಾಪಿಕ್ ಅನ್ನ ಪ್ರಾರಂಭ ಮಾಡಲಾಗುವುದು ಸೊ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗೂ ಈ ವಿಡಿಯೋನ ಕಳುಹಿಸಿ ಅವರು ಸಹ ತಮ್ಮ ಫೇಸ್ಬುಕ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಿ ಓಕೆ ಸೊ ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ ಅದಕ್ಕಾಗಿ ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ